ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ರಿಸಲ್ಟ್ ಬಂತು. ಸೊ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಬಹಳಷ್ಟು ಜನ ಯೂಟ್ಯೂಬರ್ಸ್ ಆಗಿರಬಹುದು, ಇನ್ಕ್ಲೂಡಿಂಗ್ ಮೀ. ಸೊ ಇದು ನ್ಯಾಚುರಲ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಫಿಸಿಕ್ಸ್ ವಾಸ್ ವೆರಿ ಟಫ್ ಅಂತ ಹೇಳಿದ್ರು ಸ್ಟೂಡೆಂಟ್ಸ್ಗಳು. ಸೊ ಕೆಮಿಸ್ಟ್ರಿ ವಾಸ್ ಮಾಡರೇಟ್, ಬಯಾಲಜಿ ವಾಸ್ ಈಸಿ ಅಂತ ಹೇಳಿದ್ರು. ಆ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ವಿ ಹ್ಯಾವ್ ಪ್ರೆಡಿಕ್ಟೆಡ್ ದಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕರ್ನಾಟಕ ಕಟ್ ಆಫ್. ನಾನು ಪ್ರೆಡಿಕ್ಟ್ ಮಾಡಿದ್ದದ್ದು ಸೊ ಕರ್ನಾಟಕ ಕಟ್ ಆಫ್ ನಿಮಗೆ ಮಿನಿಮಮ್ 15 ರಿಂದ 20 ಮಾರ್ಕ್ಸ್ ಆದರೂ ಕಡಿಮೆ ಆಗ್ತದ ಅಂತೇಳಿ, ಅದು ಎಕ್ಸ್ಪೆಕ್ಟೆಡ್ ಬಿಫೋರ್ ರಿಸಲ್ಟ್. ಬಟ್ ನಿನ್ನೆ ರಿಸಲ್ಟ್ ನೋಡಿದ ಮೇಲೆ ನನಗೆ ರಿಯಲಿ ಶಾಕ್ ಆಗಿಬಿಡ್ತು. ಸೊ ಐ ಹ್ಯಾವ್ ನಾಟ್ ಎಕ್ಸ್ಪೆಕ್ಟೆಡ್ ಎನಿ ಒನ್ ಸ್ಟೂಡೆಂಟ್ ಟು ಎಕ್ಸ್ಪೆಕ್ಟ್ 720 out of 720. ನಾನಂತೆ ಅಲ್ಲ, ಬಹಳ ಜನ ವಿದ್ಯಾರ್ಥಿಗಳು, ಈವನ್ ರೆಸೊನೆನ್ಸ್ ಅಲ್ಲೇನಂತವರು ಕೂಡ ಹೇಳಿದರು 720 out of 720 ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತೇಳಿ. ಬಟ್ ಈಗ ರಿಸಲ್ಟ್ ಬಂದ ಮೇಲೆ ನಿಮಗೆ ಕಾಣಿಸ್ತಾ ಇದೆ, 3 ಜನ ವಿದ್ಯಾರ್ಥಿಗಳು 720ಕ್ಕೆ 720 ತಗೊಂಡ್ಬಿಟ್ರು. ಸೊ ಕಂಪೇರ್ ಟು ಲಾಸ್ಟ್ ಇಯರ್, ದಿಸ್ ಇಯರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಮೋರ್ ದ್ಯಾನ್ 700 ಈಸ್ ಮೋರ್. ಸೊ ಇದು ಭಾಳ ಆಶ್ಚರ್ಯಕರವಾದ ಒಂದು ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿಬಿಡ್ತು. ಸೊ ಅದಾದಮೇಲೆ ನಾನು ನಿಮಗೆ ಇಲ್ಲಿ ಈ ವರ್ಷದ ಮಾರ್ಕ್ಸಿಗೆ ಈ ವರ್ಷ ರ್ಯಾಂಕ್ ಎಷ್ಟು ಬಂದಿದೆ ಮತ್ತು ಲಾಸ್ಟ್ ಇಯರ್ ರ್ಯಾಂಕ್ ಎಷ್ಟು ಬಂದಿದೆ ಅಂತ ಹೇಳ್ತೀನಿ. ಸೊ ಅದರ ಜೊತೆಗೆ 2021 ಕಟ್ ಆಫ್, ಕರ್ನಾಟಕ ಕಟ್ ಆಫ್ ಏನಾಗ್ಬೋದು ಅಂತ ಹೇಳ್ತೀನಿ ವಿತ್ 2020 and 2021 ಕಂಪ್ಯಾರಿಸನ್. ಸೊ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಲಾಸ್ಟ್ವರೆಗೂ ನೋಡಿ. ಸೊ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಕಂಪ್ಲೀಟ್ ಈ ರೀತಿ ಒಂದಷ್ಟು ಅನಾಲಿಸಿಸ್ ಆಗಿರ್ಬೋದು, ನಿಮ್ಮ ಕೌನ್ಸಿಲಿಂಗ್ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ನಿಮಗೆ ಅರ್ಥ ಆಗುವಾಗ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ you have to support me by subscribing. Thank you for your support. Yes. So, nanu helidage. So, after the result, ninne result band mele nanu kutkondu analysis madidene antandre last year gu matte ee varshakku hage compare madidre 650 above athwa 630 above, the number of students have scored 630 and above is more this year compared to last year. Idu 100% reverse of expectation. Remember that. ಇದು ನಾನಂತ ಅಲ್ಲ, ಭಾಳ ಜನ ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಆ್ಯಂಡ್ ಇಟ್ ಈಸ್ ವೆರಿ ಕಾಮನ್ ಆಗಿತ್ತು. ಯಾಕಂತಂದರೆ ಸೊ ನಾವೇನು ದೇವರಲ್ಲ, ಹೌದಾ? ಇದೇ ರೀತಿ ಹೀಗೆ ಆಗ್ತದೆ ಹಾಗೆ ಆಗ್ತದೆ ಅಂತ ಭವಿಷ್ಯ ಹೇಳೋದಕ್ಕೆ. ಸೊ ಬಟ್ ನಮ್ಮ ಎಕ್ಸ್ಪೆಕ್ಟೇಷನು ರಿಯಾಲಿಟಿಯನ್ನು ಇಟ್ಕೊಂಡಾಗಿತ್ತು. ಬಟ್ ಈ ವರ್ಷದ ರಿಸಲ್ಟ್ ನಮಗೆಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದೆ. ಸೊ ಡೆಫಿನೆಟ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ವರ್ಷ ಪೇಪರ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಟಫ್ ಇತ್ತು ಅಂತೇಳಿ ಎಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡಿದರು. ಬಟ್ ಕಾಂಪಿಟೇಷನ್ ಲೆವೆಲ್ ಇನ್ಕ್ರೀಸ್ ಆಗಿದೆ. ಅಂದ್ರೆ ನಾವು ಅಂದ್ಕೊಂಡ್ಬಿಟ್ವಿ ಹುಡುಗರು ಓದಿಲ್ಲ, ಹುಡುಗರಿಗೆ ತ್ರಾಸಾಗಿದೆ. ಬಟ್ ಓದುವಂಥ ಹುಡುಗರು ಡೆಫಿನೆಟಾಗಿ ಓದಿದ್ದಾರೆ. ಸೊ ಕೋವಿಡ್ ಸೂಟಿಗಳನ್ನು ಅಂದರೆ ಹಾಲಿಡೇಗಳನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡು ಓದಿದ್ದಾರೆ. ಸೊ ದೇ ಹ್ಯಾವ್ ಗಾಟ್ ವೆರಿ ಗುಡ್ ರಿಸಲ್ಟ್. ಹಾಗಾದರೆ ಈ ವರ್ಷದ 2021 ಕರ್ನಾಟಕ ಕಟ್ ಆಫ್ ಏನಾಗ್ಬೋದು ಅದನ್ನು ಹೇಳೋದಕ್ಕಿಂತ ಮುಂಚೆ ಈ ವರ್ಷದ ಒಂದು ಅನಾಲಿಸಿಸನ್ನು ನಿಮಗೆ ಹೇಳಿಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಹೋಗಿ. ಸೊ ನೀಟ್ ಮಾರ್ಕ್ಸ್ ಈ ವರ್ಷದ ಇದು 2021 ಮಾರ್ಕ್ಸ್ ಇದು 666 ಮಾರ್ಕ್ಸ್ಗೆ ಈ ವರ್ಷ 1997 ರ್ಯಾಂಕ್ ಬಂದಿದೆ. ಲಾಸ್ಟ್ ಇಯರ್ ಅರೌಂಡ್ 1500 ರ್ಯಾಂಕ್ ಬಂದಿತ್ತು. ಸೊ ಒಂದು ಪಾಯಿಂಟ್ ಇಲ್ಲಿ ನೆನಪಿಟ್ಕೊಳ್ಳಿ. ನೀವು ನನ್ನ ಕಮೆಂಟ್ ಮಾಡ್ಬೋದು, ಸರ್ 666 ಮಾರ್ಕ್ಸಿಗೆ ಈ ರೀತಿ ಮತ್ತೊಂದು ರ್ಯಾಂಕ್ ಬಂದಿದೆ, 2000 ಬಂದಿದೆ, 2200 ಬಂದಿದೆ ಅಂತೇಳಿ. ಸೊ ನಾನು ಹೇಳ್ತಾ ಇರೋದು ಒಂದು ರೇಂಜಲ್ಲಿ ಗೊತ್ತಿರಲಿ. ಯಾಕಂದರೆ ಸೇಮ್ ಮಾರ್ಕ್ಸ್ ಕ್ಯಾನ್ ಬಿ ಅಬ್ಟೈನ್ಡ್ ಬೈ ಮೆನಿ ಸ್ಟೂಡೆಂಟ್ಸ್. ರಿಮೆಂಬರ್, ಮೆನಿ ಸ್ಟೂಡೆಂಟ್ಸ್ ಕ್ಯಾನ್ ಗೆಟ್ ಸೇಮ್ ಮಾರ್ಕ್ಸ್. ಆವಾಗ ನಿಮ್ಮ ಒಂದು ರ್ಯಾಂಕ್ ರೇಂಜ್ ಏನಿದೆ ಅದು ಚೇಂಜ್ ಆಗ್ಬೋದು. ಸೊ ನಾವೊಂದು ಮಿನಿಮಮ್ ರ್ಯಾಂಕನ್ನು ಇಟ್ಕೊಂಡು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ಇಯರ್ದು ಕೂಡ ಒಂದು ಮಿನಿಮಮ್ ರ್ಯಾಂಕನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ 626 ಮಾರ್ಕ್ಸ್ ಬಂದಿರೋವಂಥದ್ದು ಸೊ ನಮ್ಮ ಕಾಲೇಜ್ ವಿದ್ಯಾರ್ಥಿನೇ 9733 ರ್ಯಾಂಕ್ ಬಂದಿತ್ತು ಆ್ಯಂಡ್ ಶಿ ಹ್ಯಾಸ್ ಗಾಟ್ ದ ಸೀಟ್ ಇನ್ ಕಿಮ್ಸ್ ಹುಬ್ಬಳ್ಳಿ. ರಿಮೆಂಬರ್, ಕಿಮ್ಸ್ ಹುಬ್ಬಳ್ಳಿ. ಸೊ ಈ ವರ್ಷದ ರ್ಯಾಂಕ್ ನೋಡಿ 9347 ಇದೆ. ಅಂದರೆ ಆಲ್ಮೋಸ್ಟ್ 400 ರ್ಯಾಂಕ್ ಡಿಫ್ರೆನ್ಸ್ ಇದೆ, ಹೌದಾ? ಅಂದರೆ 400 ರ್ಯಾಂಕ್ ಈ ವರ್ಷ ಜಾಸ್ತಿ ಆಗಿದೆ ಅಂದರೆ ಏನು, ಈ ಒಂದು ಕೇಸಲ್ಲಿ ಕಡಿಮೆ ಬಂದಿದೆ ನೋಡ್ಬೋದು. ಇಲ್ಲಿ 623 ಮಾರ್ಕ್ಸ್ ಬಂದಿರೋವಂಥದ್ದು 10379 ಇತ್ತು. ಬಟ್ ಲಾಸ್ಟ್ ಇಯರ್ 10537. ಸೊ 620 11282, ಲಾಸ್ಟ್ ಇಯರ್ 11555. 614 ನಿಮಗೆಲ್ಲ ಗೊತ್ತಿರಲಿ. ಈ ರೀತಿ ಮಾರ್ಕ್ಸ್ ಕಡಿಮೆ ಆಗ್ತಾ ಹೋದಾಗೆ ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಕೋರಿಂಗ್ ದ ಸೇಮ್ ಮಾರ್ಕ್ಸ್ ವಿಲ್ ಇನ್ಕ್ರೀಸ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ರ್ಯಾಂಕ್ ರೇಂಜು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅನ್ನೋದು ಗೊತ್ತಿರಲಿ. ಸೊ 13238 14000 ರ್ಯಾಂಕ್ ಇತ್ತು. ಆಲ್ಮೋಸ್ಟ್ 800 ಇನ್ಕ್ರೀಸ್ ಬಂದುಬಿಡ್ತು ನೋಡಿ. ಸೊ 605 ಇರೋದು 16853 ಆ್ಯಂಡ್ 17450. ಸೊ 603 ಇರೋದು 17673 18400. ಸೊ ಆಲ್ಮೋಸ್ಟ್ 800 ನೋಡಿ. 602 17945 19000. सो नोडी आलमोस्ट 1100 रैंक जास्ती आगिबिड्तु सो 587 24967 ई वर्ष बंदिरुवंतद्दु लास्ट इयर 26000 आलमोस्ट 1800 लाइक दैट 567 बंदिद्दु ई वर्ष 35852 37500 लास्ट इयर आलमोस्ट 2000 नियरेस्ट डिफरेंस सो अंद्रे ई रीति 561 इरुवुदु 39160 41200 अंद्रे आलमोस्ट 2000 किंता जास्ती डिफरेंस आगिबिड्तिल्ली सो इदे रीति नोड्ता होगबहुदु नानु तगोंडिरुವಂತ ಒಂದಷ್ಟು ಮಾರ್ಕ್ಸ್ ನನ್ನ ಒಂದು ಸ್ಟೂಡೆಂಟ್ ವಲಯದಿಂದ ಮತ್ತೆ ನನ್ನ ಒಂದು YouTube ಫ್ರೆಂಡ್ಸ್ ಗಳಿಂದ ಅಂದ್ರೆ YouTube ಸ್ಟೂಡೆಂಟ್ಸ್ ಗಳಿಂದ ತಗೊಂಡಿರುವಂತ ಮಾರ್ಕ್ಸ್ ಅನ್ನು ನಿಮಗೆ ಇಲ್ಲಿ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಸೋ ಸೋ ಇದು ಈ ವರ್ಷದ ಮಾರ್ಕ್ಸ್ ಗೆ ಈ ರೀತಿ ರ್ಯಾಂಕ್ ಈ ವರ್ಷ ಬಂದಿದ್ದು ಲಾಸ್ಟ್ ಇಯರ್ ಬಂದಿದ್ದು ಡಿಫರೆನ್ಸ್ ನೋಡಬಹುದು ನೀವು ಇಲ್ಲಿ 542 51832 54500 531 ನೋಡಿ 59500 62500 ಒಂದು 3000 ಡಿಫರೆನ್ಸ್ ಆಗಿಬಿಡ್ತಿಲ್ಲ ಹೌದಾ ಸೋ 530 ನೋಡಿ 60295 63500 529 61466 63600 सी ಈ ರೀತಿ ನೀವೆಲ್ಲ ಮಾರ್ಕ್ಸ್ ನೋಡ್ತಾ ಹೋದಾಗ ನಮಗೆ ಅನ್ಸಿದ ಏನು ಅಂತಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷದ ರ್ಯಾಂಕ್ ಈ ವರ್ಷದ ಕಟ್ ಆಫ್ ಸ್ವಲ್ಪ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಸೋ ಬಿಫೋರ್ ಎಕ್ಸ್‌ಪೆಕ್ಟೇಷನ್ ಡಿಕ್ರೀಸಸ್ ಅಂತ ಇತ್ತು ಬಟ್ ಅವರ್ ಎಕ್ಸ್‌ಪೆಕ್ಟೇಷನ್ ನೌ ಆಫ್ಟರ್ ದ ರಿಸಲ್ಟ್ ಏನಂತ ಕೇಳಿದ್ರೆ आफ्टर द रिसल्ट ಏನಂತ ಕೇಳಿದ್ರೆ ಡೆಫಿನೆಟ್ಲಿ ಆಲ್ಮೋಸ್ಟ್ ರಿಮೇನ್ಸ್ ಸೇಮ್ ಆರ್ 2 to 3 marks नन्नत्र 5 marks हेळोदक्कू कूड मनस्सु बर्ता इल्ल ननगे 2 to 3 marks increases remember increases सो इदु नन्न prediction ई वर्ष बट इवेल्लवू कूड remember कर्नाटका कट ऑफ अंत नावु एनु हेळ्तीवि कर्नाटका कट ऑफ definitely depending on how many students from Karnataka scored more than 650 more than 600 more than 550 more than 500 more than 450 and all these remember it depends on all these so all these so ಯಾರು ಕೂಡ ಇದರಿಂದ ಯಾವುದೇ ರೀತಿಯ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಈ ವರ್ಷದ ರ್ಯಾಂಕ್ ಏನಿದೆ ಇದು ಬಹಳ ಜಾಸ್ತಿ ಆಗೋದಿಲ್ಲ ನೀವು ನೋಡಬಹುದು 2019 ಇಂದ 2020 ಗೆ ಆಲ್ಮೋಸ್ಟ್ there was an increase of 35 to 50 marks in the cut off ಬಟ್ ಈ ವರ್ಷದ ಒಂದು ರಿಸಲ್ಟ್ ಡೆಫಿನೆಟ್ಲಿ ವರ್ಷದಿಂದ ವರ್ಷ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ ಬಟ್ ನಾನು ಪ್ರೆಡಿಕ್ಟ್ ಮಾಡಿದ್ದೆ 720 ಒಬ್ರು ಸ್ಕೋರ್ ಮಾಡೋದಿಲ್ಲ ಬಹಳ ಡಿಫಿಕಲ್ಟ್ ಇದೆ ಪೇಪರ್ ಆದ್ದರಿಂದ ಸೋ ನಿಮ್ಮ ಒಂದು ಕಟ್ ಆಫ್ ಒಂದು 15 ರಿಂದ 20 ಮಾರ್ಕ್ಸ್ ಡಿಕ್ರೀಸ್ ಆಗಬಹುದು ಅಂತ ಹೇಳಿ ಬಟ್ ಕಂಪ್ಲೀಟ್ ರಿವರ್ಸ್ ಆಗಿಬಿಡ್ತು ಸೋ ನನ್ನ ಅಂದಾಜಿನ ಪ್ರಕಾರ ಒಂದು 2 ರಿಂದ 3 ಮಾರ್ಕ್ಸ್ ಇನ್ಕ್ರೀಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಬಟ್ ಆಲ್ಮೋಸ್ಟ್ ರಿಮೇನ್ಸ್ ಸೇಮ್ ಫಾರ್ ಕರ್ನಾಟಕ ಬಟ್ ಇವೆಲ್ಲದಕ್ಕೂ ನಮಗೆ ಈ ಒಂದಷ್ಟು ಲಿಸ್ಟ್ ಬೇಕಾಗುತ್ತದೆ ಸೋ ಗೊತ್ತಿರಲಿ ಕರ್ನಾಟಕ ಕಟ್ ಆಫ್ ಡಿಪೆಂಡಿಂಗ್ ಆನ್ ಆಲ್ ದೀಸ್ ಕೇಸಸ್ ನಾವು ವೇಟ್ ಮಾಡೋಣಂತೆ ವಿ ಹ್ಯಾವ್ ಟು ವೇಟ್ ಫಾರ್ ದಿಸ್ ರಿಮೆಂಬರ್ ವೇಟ್ ಫಾರ್ ದಿಸ್ ಏನು ಮಾಡ್ತಾರೆ ಈಗ ಕೆಎ ದವರು ಅಂತಂದ್ರೆ ನಿಮ್ಮ ಒಂದು ನೀಟ್ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡೋದಕ್ಕೆ ಕೇಳ್ತಾರೆ ಸೋ ಯಾರು ಯಾರು ಸಿಇಟಿ ಎಕ್ಸಾಮ್ ಅನ್ನು ಕಟ್ಟಿಲ್ಲ ನೀಟ್ ಎಕ್ಸಾಮ್ ಅಂದ್ರೆ ನೀಟ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡೋದಕ್ಕೆ ಕೇಳ್ತಾರೆ ಕೆಎ ದವರು ಅದಾದ ಮೇಲೆ ಅವರು ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ರಿಲೀಸ್ ಮಾಡ್ತಾರೆ ಆಫ್ಟರ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಆಲ್ ಇಷ್ಟೆಲ್ಲ ಆದಮೇಲೆ ನಮಗೊಂದು ಕ್ಲಿಯರ್ ಕಟ್ ಐಡಿಯಾ ಬರ್ತದೆ ಕಟ್ ಆಫ್ ಈ ವರ್ಷದ್ದು ಮತ್ತೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಏನಾಗಬಹುದು ಅಂತ ಹೇಳಿ ಸೋ ನನ್ನ ಒಂದು ಪ್ರೆಡಿಕ್ಷನ್ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ಸೋ ಇವತ್ತಿನ ಈ ವರ್ಷದ ರಿಸಲ್ಟ್ ಅನ್ನು ನೋಡಿಬಿಟ್ಟು ನನ್ನ ಒಂದು ಪ್ರೆಡಿಕ್ಷನ್ ಅಂತಂದ್ರೆ ಸೋ ಆಲ್ಮೋಸ್ಟ್ ರಿಮೇನ್ಸ್ ಸೇಮ್ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ಕಂಪೇರ್ ಮಾಡಿದ್ರೆ ಸಿ ಅಥವಾ ಒಂದು 2 ರಿಂದ 3 ಮಾರ್ಕ್ಸ್ ಇನ್ಕ್ರೀಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ सो अंद्रे ಈಗ ನೀವೇನಾದರೂ ಲಿಸ್ಟ್ ಆಫ್ ಕಾಲೇಜಸ್ ಮಾಡ್ಕೊಳ್ತಾ ಇದ್ದೀರಿ ಅಂತಂದ್ರೆ सो ಕರೆಕ್ಟ್ ಆಗಿ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ಸ್ಟಡಿ ಮಾಡಿ ಇವೆಲ್ಲ ಕಟ್ ಆಫ್ ಬಗ್ಗೆ ನಾನು ಲಾಸ್ಟ್ ಇಯರ್ ಎಲ್ಲ ಕಾಲೇಜಸ್ ಗಳ ಇನ್ ಪ್ರೈವೇಟ್ ಇರಬಹುದು ಗವರ್ನಮೆಂಟ್ ಇನ್ ಪ್ರೈವೇಟ್ ಇರಬಹುದು ಎಲ್ಲವನ್ನೂ ಕೂಡ ಡಿಟೇಲ್ ಆಗಿ ವಿಡಿಯೋವನ್ನ ಮಾಡಿದಿನಿ ಸೋ ಸೀರೀಸ್ ಆಫ್ ವಿಡಿಯೋವನ್ನ ಮಾಡಿದಿನಿ please go through all those videos ಅದಾದ ಮೇಲೆ ಒಂದು ಐಡಿಯಾ ಬರ್ತದೆ ಒಂದು ಲಿಸ್ಟ್ ಆಫ್ ಕಾಲೇಜಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮಾರ್ಕ್ಸ್ ಗೆ सो नोडोणंते कर्नाटकद ओंदु लीस्ट ऑफ स्टूडेंट्स अवरु बिडुत्तारे बिडोदक्किंत ಮುಂಚೆ ನಿಮಗೆ ನೀಟ್ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡು ಅಂತ ಹೇಳ್ತಾರೆ ಎಂಟ್ರಿ ಮಾಡಿದ ಮೇಲೆ ಅದಕ್ಕೊಂದು ಲಿಂಕ್ ಅನ್ನು ಕೊಡ್ತಾರೆ ಎಂಟ್ರಿ ಮಾಡಿದ ಮೇಲೆ ಯಾರು ಯಾರು ಸಿಇಟಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿಲ್ಲ ನೀಟ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಸೆಪರೇಟ್ ಆಗಿ ಫಿಲ್ ಮಾಡಬೇಕಾಗುತ್ತದೆ ಅದಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಪರೇಟ್ ಆಗಿ ನೀಟ್ ಸ್ಟೂಡೆಂಟ್ಸ್ ಗಳಿಗೆ ಯಾರು ಯಾರು ಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಅವರಿಗೆ ನೀಟ್ ಸ್ಟೂಡೆಂಟ್ ಗಳಿಗೆ ಸೆಪರೇಟ್ ಆಗಿ ಇರುತ್ತದೆ ಇವೆಲ್ಲ ಆದ ಮೇಲೆ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ರಿಲೀಸ್ ಮಾಡ್ತಾರೆ ಸೋ ಡಿಪೆಂಡಿಂಗ್ ಆನ್ ದಟ್ ವಿ ಕ್ಯಾನ್ predict everything but ಈಗಿನ ಒಂದು present situation ಪ್ರಕಾರ ನನ್ನ ಒಂದು conclusion in this video ಇಷ್ಟೆ so after there ಒಂದಷ್ಟು ಬಂದಿಗೆ ಇದರಿಂದ ಬೇಜಾರಾಗಬಹುದು ಯಾಕಂದ್ರೆ ಲಾಸ್ಟ್ ಒಂದಷ್ಟು ವಿಡಿಯೋಗಳಲ್ಲಿ ನಾನೇ ಹೇಳಿದ ಡಿಕ್ರೀಸ್ ಆಗಬಹುದು ಅಂತ ಹೇಳಿ ವಿಥೌಟ್ ನೋಯಿಂಗ್ ದ ರಿಸಲ್ಟ್ ಬಟ್ ರಿಸಲ್ಟ್ ಬಂದ ಮೇಲೆ ಈಗ ಒಂದು ನಿಮ್ಮತ್ರ ನಿಮ್ಮ ಮುಂದೆ ಈ ಒಂದು ರಿಸಲ್ಟ್ ಅನ್ನು ಇಟ್ಟು ಮಾತಾಡ್ತಾ ಇದ್ದೀನಿ ಸೋ ಇದು ರಿಯಾಲಿಟಿ ಅನ್ನು ಎಕ್ಸೆಪ್ಟ್ ಮಾಡಲೇಬೇಕು ಮೈ ಡಿಯರ್ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ನಾವು ನಮ್ಮ ಜೀವನದಲ್ಲಿ ಎಕ್ಸೆಪ್ಟ್ ಮಾಡಲೇಬೇಕು ಸಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಾದರೂ ಇರಬಹುದು ಬಟ್ ಮುಂದೆ ಎಕ್ಸ್‌ಪರಿಮೆಂಟಲ್ ರಿಸಲ್ಟ್ ಇದ್ದಾಗ ನಾವು ಅದನ್ನ ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಸೋ ಒಪ್ಪಿಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಈ ವರ್ಷದ ಒಂದು ಕಟ್ ಆಫ್ ಏನಿದೆ ಸೋ ಆಲ್ಮೋಸ್ಟ್ ಸೇಮ್ ಇರಬಹುದು ಅಥವಾ ಒಂದು 2 ರಿಂದ 3 ಮಾರ್ಕ್ಸ್ ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಯಾಕಂತಂದ್ರೆ ಇಲ್ಲಿ ನೋಡಬಹುದು ನೀವು ಮಾರ್ಕ್ಸ್ ಟು ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಅನ್ನು ನೋಡಿ ಆಲ್ಮೋಸ್ಟ್ 800 500 800 1200 2000 2500 3000 ಗಟ್ಟಲೆ ಇನ್ಕ್ರೀಸ್ ಆಗಿಬಿಡ್ತು ಆಲ್ ಇಂಡಿಯಾ ರ್ಯಾಂಕ್ ಅಲ್ಲಿ ಬಟ್ ಈ ಆಲ್ ಇಂಡಿಯಾ ರ್ಯಾಂಕ್ ಕಂಪ್ಲೀಟ್ ಆಗಿ ನಾವು ಬೇಸ್ ಡಿಪೆಂಡಿಂಗ್ ಆಗಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇದರೊಳಗೆ ಕರ್ನಾಟಕದಿಂದ ಬರೆದಿರುವಂತ ವಿದ್ಯಾರ್ಥಿಗಳಲ್ಲಿ 600 ಎಬೋ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ 650 ಎಬೋ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಸೋ ದಿಸ್ 550 ಎಬೋ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಇವೆಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತದೆ ವೇಟ್ ಮಾಡೋಣಂತೆ ಸೋ ಯಾರು ಕೂಡ ಹೋಪ್ಸ್ ಅನ್ನು ಕಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ at least last year cut off ಅಷ್ಟಂತೂ ಇರಲೇಬೇಕು ಅದಕ್ಕಿಂತ ಕಡಿಮೆ ಅಂತ ಬರೋದಕ್ಕೆ ಸಾಧ್ಯ ಇಲ್ಲ ಸೋ last year cut off ಅನ್ನು ಒಂದು ಬೇಸಿಕ್ ಅಂತ ಇಟ್ಟುಕೊಂಡು ನೀವು ನಿಮ್ಮ ಲಿಸ್ಟ್ ಆಫ್ ಕಾಲೇಜ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಸೋ ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವ ಹಾಗೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗ್ತೀನಿ ಸೋ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ